नमस्कार वीक्षकरे, नम्म चानल अन्नु लाइक माड़ी, शेर माड़ी, सब्सक्राइब माड़ी। ಎಕ್ಸ್ಚೇಂಜ್ ಮತ್ತು ಲೋನ್ ಮಿರಾ ಕೆಲವೇ ದಿನಗಳು ಮಾತ್ರ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ ಗಂಜ್ ರೋಡ್ ರಾಯಚೂರು ಜಮುನಾ ಸರ್ಕಸ್ ಡೈಲಿ 3 ಶೋಸ್ ಸ್ಥಳ ರಾಜಕಮಲ್ ಹೋಟೆಲ್ ಪಕ್ಕದಲ್ಲಿ ಗೋಶನ್ ರೋಡ್ ರಾಯಚೂರು ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಸ್ ಪಾಲಿಮರೈಸರ್ ಪ್ಲಾಸ್ಟರ್ ವಿಕಾಸ್ ಇಂಡಸ್ಟ್ರೀಸ್ ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ ರಾಯಚೂರು ರೋಡ್ ಮಾನ್ವಿ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಂ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್ ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್ 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್ ಉದಯನಗರ್ ಸ್ಟೇಷನ್ ರೋಡ್ ರಾಯಚೂರು ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್ ಅದು ಎಸಿಕೆ ಕನ್ವೆನ್ಷನ್ ಹಾಲ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರು ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ ಶ್ರೀ ರಾಘವೇಂದ್ರ ಘೀ ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್ ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್ ಸಂತೋಷಿಸ್ ರಾಯಚೂರ್ ಹಾಸ್ ಗಾಂಧಿ ಚೌಕ್ ಹತ್ತಿರ ರಾಯಚೂರು ಪ್ಲೇ ಅಂಡ್ ಲರ್ನ್ ಪ್ರೀ ಸ್ಕೂಲ್ ಸುಖ ಶಾಂತಿ ನಗರ್ ನಿಯರ್ FCI ಗೋಡೌನ್ ಆಶಾಪುರ್ ರೋಡ್ ರಾಯಚೂರು ಇಂಡಿಯಾಸ್ ನಂಬರ್ 1 ಪ್ರೀ ಸ್ಕೂಲ್ ಚೈನ್ ನಮಸ್ಕಾರ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಕೇಂದ್ರ ಸರ್ಕಾರದಿಂದ ದ್ವೇಷದ ರಾಜಕಾರಣ ಖಂಡಿಸಿ ಕಾಂಗ್ರೆಸ್ನಿಂದ ರಸ್ತೆ ತಡೆದು ಪ್ರತಿಭಟನೆ ಸಂಚಾರ ಅಸ್ತವ್ಯಸ್ತ ಎಸಿಪಿ ಟಿಎಸ್ಬಿ ಯೋಜನೆಗಳ ಪ್ರಗತಿ ಪರಿಶೀಲನೆ ಬಾಕಿ ಇರುವ ಅನುದಾನ ಶೀಘ್ರದಲ್ಲಿ ಬಳಕೆಗೆ ಡಿಸಿ ಚಂದ್ರಶೇಖರ್ ಸೂಚನೆ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವ ತುರ್ಕುಂಡೋಣಿ ಗ್ರಾಮದ ಬಾಲಕಿ ಆರ್ಥಿಕ ನೆರವಿಗೆ ಪಾಲಕರ ಮನವಿ ಆಹಾರ ಧಾನ್ಯಗಳ ಮೇಲೆ ಜಿಎಸ್ಟಿ ರದ್ದಿಗೆ ಆಗ್ರಹಿಸಿ ಎಸ್ಯುಸಿಎನಿಂದ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ಜುಲೈ 24ರಂದು ಶ್ರೀ ಪಂಚಾಕ್ಷರಿ ಗವಾಯಿಗಳ ಪುಣ್ಯಸ್ಮರಣೆ ಅಂಗವಾಗಿ ಸಂಗೀತ ಸಮ್ಮೇಳನ ಸುಗ್ರೇಶ ಅಸ್ತಿಹಾಳ್ ವಿಜಯ ರೆಡ್ಡಿ ಪುಣ್ಯಸ್ಮರಣೆ ಅಂಗವಾಗಿ 24ರಂದು ರಕ್ತದಾನ ಶಿಬಿರ ಶರಣರೆಡ್ಡಿ ಜುಲೈ 24ರಂದು ಸೂರ್ಯೋದಯ ವಾಕಿಂಗ್ ಕ್ಲಬ್ ವಾರ್ಷಿಕೋತ್ಸವದ ಅಂಗವಾಗಿ ಕ್ರಿಕೆಟ್ ಪಂದ್ಯ ಬಿ ಬಸವರಾಜ್ ಸಫಾಯಿ ಕರ್ಮಚಾರಿ ಸಮುದಾಯ ಯೋಜನೆಗಳ ವಿಳಂಬಕ್ಕೆ ಡಿಸಿ ಬೇಸರ ಅಲೆಮಾರಿ ಜನಾಂಗದ ಜನರಿಗೆ ಮನೆ ನಿರ್ಮಾಣಕ್ಕೆ 3 ಎಕರೆ ಭೂಮಿ ಮಂಜೂರು ಶಾಸಕ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸಮುದಾಯದ ಜನರಿಂದ ಸನ್ಮಾನ ಅಕ್ರಮವಾಗಿ ಪಂಪ್ ಹೌಸ್ ನಿರ್ಮಾಣ ತೆರವಿಗೆ ಆಗ್ರಹಿಸಿ ದಿ ಲೆಜೆಂಡ್ ಟಿಪ್ಪು ಸುಲ್ತಾನ್ ಸಂಘದಿಂದ ಮನವಿ ಮತ್ತು ನಗರದಲ್ಲಿ ಯುವಕನ ಕೊಲೆ ಇಬ್ಬರ ಆರೋಪಿಗಳ ಬಂಧನ ವಾರ್ತೆಗಳ ವಿವರ ರಾಜಕೀಯ ಪ್ರೇರಿತ ಸೇಡು ಮತ್ತು ದ್ವೇಷದಿಂದ ತನಿಖಾ ಸಂಸ್ಥೆಗಳನ್ನು ಕೇಂದ್ರ ಬಿಜೆಪಿ ಸರ್ಕಾರ ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದನ್ನು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ರಸ್ತೆ ತಡೆ ನಡೆಸಿದರು
ರಾಜಕೀಯ ಪ್ರೇರಿತ ಸೇಡು ಮತ್ತು ದ್ವೇಷದಿಂದ ತನಿಖಾ ಸಂಸ್ಥೆಗಳನ್ನು ಕೇಂದ್ರ ಬಿಜೆಪಿ ಸರ್ಕಾರ ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದನ್ನು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ರಸ್ತೆ ತಡೆ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರ ದ್ವೇಷ ರಾಜಕಾರಣ ಮಾಡುತ್ತಿದ್ದು ಎಐಸಿಸಿ ನಾಯಕ ಸೋನಿಯಾ ಗಾಂಧಿ ಹಾಗೂ ಯುವ ನಾಯಕ ರಾಹುಲ್ ಗಾಂಧಿ ವಿರುದ್ದ ಇಡಿ ತನಿಖೆಗೆ ಮುಂದಾಗಿದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಮುಕ್ತಾಯವಾಗಿದ್ದರೂ ಇಡಿಯಿಂದ ತನಿಖೆ ಪ್ರಾರಂಭಿಸಿ ಮಾನಸಿಕ ಕಿರುಕುಳ ನೀಡುತ್ತಿದೆ ಎಂದು ಆರೋಪಿಸಿದರು. ಕಾರ್ಯಕರ್ತರು ವಿವಿಧ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ಮೂಲಕ ಆಗಮಿಸಿ ಕೇಂದ್ರ ಸರ್ಕಾರದ ವಿರುದ್ದ ಘೋಷಣೆ ಹಾಕಿದರು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಎನ್ಎಸ್ ಬೋಸರಾಜ್ ಮಾತನಾಡಿ, ಕೇಂದ್ರ ಸರ್ಕಾರ ಅಭಿವೃದ್ಧಿ ಕೆಲಸ ಜನಪರ ಕೆಲಸಗಳನ್ನು ಮಾಡಲು ಆಗುತ್ತಿಲ್ಲ. ಕಳೆದ 8 ವರ್ಷಗಳ ಹಿಂದೆ ಅಧಿಕಾರಕ್ಕೆ ಬರಲು ಜನರಿಗೆ ನೀಡಿದ ಭರವಸೆ ಆಶ್ವಾಸನೆಗಳು ಹುಸಿಗೊಳಿಸಿದ್ದಾರೆ ಎಂದರು. ದೇಶದಲ್ಲಿ 2 ಕೋಟಿ ಯುವಕರಿಗೆ ಉದ್ಯೋಗ ನೀಡುತ್ತಿವೆ. ಸ್ವಿಸ್ ಬ್ಯಾಂಕಿನಲ್ಲಿ ಇದ್ದ ಕಪ್ಪು ಹಣವನ್ನು ತಂದು ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ 15-20 ಲಕ್ಷ ರೂಪಾಯಿ ಹಾಕುತ್ತೇವೆ ಎಂದು ಹೇಳಿದ್ದರು. ರೈತರ ಬೆಳೆದ ಬೆಳೆಗಳಿಗೆ ಉತ್ತಮವಾದ ಬೆಂಬಲ ಬೆಲೆ ನಿಗದಿಪಡಿಸುತ್ತೇವೆ ಎಂದು ಭರವಸೆಗೆ ಸೀಮಿತವಾಗಿದೆ ಎಂದು ಹೇಳಿದರು. ಅನೇಕ ಹೇಳಿಕೆಗಳನ್ನು ಜನರಿಗೆ ಹೇಳುವ ಮೂಲಕ ಆಸೆ ತೋರಿಸಿ ಜನರಿಗೆ ನಂಬಿಸಿ ಮೋಸ ಮಾಡಿದ್ದಾರೆ. 8 ವರ್ಷಗಳ ಹಿಂದೆ ಹೇಳಿಕೆ ನೀಡಿದ ಭರವಸೆಗಳು ಈಡೇರಿಸದೆ ಸಮರ್ಥವಾಗಿ ಆಡಳಿತ ನಡೆಸುವಲ್ಲಿ ವಿಫಲರಾಗಿದ್ದಾರೆ. ಅನೇಕ ಸರ್ಕಾರದ ಅಧೀನದಲ್ಲಿರುವಂತಹವುಗಳನ್ನು ಖಾಸಗಿಯವರಿಗೆ ನೀಡುವ ಕೆಲಸ ಮಾಡಿದ್ದಾರೆ. ಇದೀಗ ಆಹಾರದ ಅಗತ್ಯ ವಸ್ತುಗಳ ಹಾಗೂ ಉತ್ಪನ್ನಗಳ ಮೇಲೆ ಜಿಎಸ್ಟಿ ಹಾಕಿದ್ದು ತಿನ್ನುವ ಅನ್ನಕ್ಕೂ ಜಿಎಸ್ಟಿ ಕಟ್ಟಬೇಕಾದ ಸ್ಥಿತಿ ಬಿಜೆಪಿ ಸರ್ಕಾರ ಮಾಡುತ್ತಿದೆ. ಇದರಿಂದ ಜನಸಾಮಾನ್ಯರ ಜೀವನ ಕಷ್ಟವಾಗಿದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರಕ್ಕೆ, ಮೋದಿ ಸರ್ಕಾರಕ್ಕೆ, 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 ಜನವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಇಲ್ಲಿ ಯಾವ ಸಿಬಿಐ ಅಧಿಕಾರಿಗಳನ್ನು ದುರ್ಬಳಕೆ ಮಾಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಇಲ್ಲಿ ಯಾವ ಬಿಜೆಪಿ ಇಡೀ ಹಾಗೂ ಸಿಬಿಐ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಕೇಂದ್ರ ನರೇಂದ್ರ ಮೋದಿ ಅವರಿಗೆ, ಜನವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಹಿರಿಯ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಹಿರಿಯ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಹೇಳಿದ್ದೇನು ಮಾಡಿದ್ದೇನು, ಹೇಳಿದ್ದು ರಾಮ ರಾಜ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಗ್ಗಲು ಮಾಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಸೋನಿಯಾ ಗಾಂಧಿ ತುಂಬ ಸಂಘರ್ಷ ಕರೋ, ಸೋನಿಯಾ ಗಾಂಧಿ ತುಂಬ ಸಂಘರ್ಷ ಕರೋ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಹಿಟ್ಲರ್ ಆಡಳಿತ ಮಾಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ನಾಯಕ್, ಶಾಸಕ ರದ್ದಲ್ ಬಸನಗೌಡ, ಬಸನಗೌಡ ತುರ್ವಿಹಾಳ್, ಮಾಜಿ ಶಾಸಕ ಹಂಪಯ್ಯ ಸಾಹುಕಾರ್, ಹಂಪನಗೌಡ ಬಾದರ್ಲಿ, ಹಿರಿಯ ನಾಯಕರಾದ ಜಯಣ್ಣ, ಕೇಶಾಂತಪ್ಪ, ಬಸವರಾಜ ರೆಡ್ಡಿ, ಅಬ್ದುಲ್ ಕರೀಂ, ನರಸಿಂಹ ಮಾಡಗಿರಿ, ಅಮರೇಗೌಡ ಹಂಚನ, ರುದ್ರಪ್ಪ ಅಂಗಡಿ, ನಿರ್ಮಲಾ ಬೆಣ್ಣೆ, ವಂದನಾ, ಶಶಿಕಲಾ, ಭೀಮರಾಯ, ರಾಣಿ ರಿಚರ್ಡ್, ಜಿಂದಪ್ಪ, ಅರುಣ್ ದೂತರಬಂಡಿ ಸೇರಿದಂತೆ ಅನೇಕರು ಇದ್ದರು. ಪರಿಶಿಷ್ಟ ಜಾತಿ ಮತ್ತು ಗಿರಿಜನ ಉಪಯೋಜನೆಯಡಿ ವಿವಿಧ ಇಲಾಖೆಗಳಿಗೆ ಬಿಡುಗಡೆಯಾದ ಅನುದಾನವನ್ನು ಸದ್ಬಳಕೆ ಮಾಡಿಕೊಳ್ಳಲು ಸಂಬಂಧಿಸಿದ ಇಲಾಖೆಗಳು ವಿಶೇಷ ಗಮನ ನೀಡುವಂತೆ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕ ಸೂಚಿಸಿದರು. ಪರಿಶಿಷ್ಟ ಜಾತಿ ಮತ್ತು ಗಿರಿಜನ ಉಪಯೋಜನೆಯಡಿ ವಿವಿಧ ಇಲಾಖೆಗಳಿಗೆ ಬಿಡುಗಡೆಯಾದ ಅನುದಾನವನ್ನು ಸದ್ಬಳಕೆ ಮಾಡಿಕೊಳ್ಳಲು ಸಂಬಂಧಿಸಿದ ಇಲಾಖೆಗಳು ವಿಶೇಷ ಗಮನ ನೀಡುವಂತೆ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕ ಸೂಚಿಸಿದರು. ಅವರು ಇಂದು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಎಸ್ಇಪಿ ಮತ್ತು ಟಿಎಸ್ಪಿ ಅನುದಾನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಇಲಾಖಾವಾರು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲೆಯ ವಿವಿಧ ಇಲಾಖೆಗಳಿಗೆ ಎಸ್ಇಪಿ ಅನುದಾನದಲ್ಲಿ 131 ಕೋಟಿ ಹಾಗೂ ಟಿಎಸ್ಪಿ ಅನುದಾನದಲ್ಲಿ 102 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಲಭ್ಯವಿರುವ ಅನುದಾನ ಬಳಕೆ ಅಸಡ್ಡೆ ತೋರದೆ ತ್ವರಿತವಾಗಿ ಫಲಾನುಭವಿಗಳ ಆಯ್ಕೆ, ಕ್ರಿಯಾ ಯೋಜನೆ ಅನುಮೋದನೆ ವಿಳಂಬ ಮಾಡದಂತೆ ತಾಕೀತು ಮಾಡಿದರು. ಕೃಷಿ ಇಲಾಖೆ, ಆಹಾರ ಇಲಾಖೆ ಸೇರಿದಂತೆ ಕೆಲ ಇಲಾಖೆಗಳು ಅನುದಾನ ಬಳಕೆಯಲ್ಲಿ ಮುಂದೆ ಇದ್ದು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಬಿಡುಗಡೆಯಾದ ಅನುದಾನ ಇಲ್ಲಿಯವರೆಗೆ ಬಳಕೆ ಮಾಡಿಕೊಳ್ಳದೆ ಇರುವ ಕುರಿತು ಬೇಸರ ವ್ಯಕ್ತಪಡಿಸಿದರು. ದೇವದುರ್ಗ, ಕವಿತಾಳ, ಲಿಂಗ್ಸ್ಕೂರು, ಮಾನ್ವಿ, ಮಸ್ಕಿ, ಮುದ್ಗಲ್ ಸೇರಿದಂತೆ ಕ್ರಿಯಾ ಯೋಜನೆ ಸಿದ್ದಪಡಿಸಿ
ವಿಳಂಬವಾಗಿದ್ದು ತ್ವರಿತವಾಗಿ ಸಲ್ಲಿಕೆ ಸೂಚಿಸಿದರು. ಸಂಬಂಧಿಸಿದ ಇಲಾಖೆಗಳು ತ್ವರಿತವಾಗಿ ಅನುದಾನ ಬಳಕೆ ನಿರಂತರವಾಗಿ ತೊಡಗಿಸಿಕೊಳ್ಳಿ, ಫಲಾನುಭವಿಗಳು ಹಾಗೂ ಕಾಮಗಾರಿಗಳ ಗುಣಮಟ್ಟ ಖಾತ್ರಿ ನೀಡಲು ಮೇಲುಸ್ತುವಾರಿ ಮಾಡುವಂತೆ ಸೂಚಿಸಿದರು. ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ, ಪೌರಾಯುಕ್ತರು, ನಗರ ಸ್ಥಳೀಯ ಸಂಸ್ಥೆಗಳ ಮುಖ್ಯ ಅಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದರು. ತಾಲೂಕಿನ ತುರ್ಕೊಂಡೋಣಿ ಗ್ರಾಮದ ನಿವಾಸಿ ಮೇಷಾಕ್ ಮತ್ತು ನರಸಮ್ಮ ಇವರ ಪುತ್ರಿ 10 ವರ್ಷ ಬಾಲಕಿ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದು, ದಾನಿಗಳು ಆರ್ಥಿಕ ನೆರವು ನೀಡಿ ಕುಟುಂಬದ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಮಟ್ಮಾರಿ ಆರೋಗ್ಯ ನಿರೀಕ್ಷಕ ತಿಪ್ಪಣ್ಣ ಮನವಿ ಮಾಡಿದರು. ತಾಲೂಕಿನ ತುರ್ಕೊಂಡೋಣಿ ಗ್ರಾಮದ ನಿವಾಸಿ ಮೇಷಾಕ್ ಮತ್ತು ನರಸಮ್ಮ ಇವರ 10 ವರ್ಷ ಬಾಲಕಿ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದು, ದಾನಿಗಳು ಆರ್ಥಿಕ ನೆರವು ನೀಡಿ ಕುಟುಂಬದ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಮಟಮಾರಿ ಆರೋಗ್ಯ ನಿರೀಕ್ಷಕ ತಿಪ್ಪಣ್ಣ ಮನವಿ ಮಾಡಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮೇಷಾಕ್ ದಂಪತಿಗಳಿಗೆ 4 ಜನ ಹೆಣ್ಣು ಮಕ್ಕಳು ಇದ್ದು 10 ವರ್ಷ ಬಾಲಕಿಗೆ ಕಿಡ್ನಿ ಸಮಸ್ಯೆ ಇದೆ. ಈಗಾಗಲೇ ವೈಯಕ್ತಿಕವಾಗಿ ಅನೇಕ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಕಿಡ್ನಿ ಬದಲಾವಣೆಗೆ 10-15 ಲಕ್ಷ ರೂಪಾಯಿ ವೆಚ್ಚವಾಗುತ್ತದೆ ಎಂದು ವೈದ್ಯರು ಹೇಳುತ್ತಿದ್ದಾರೆ. ಬಡ ಕುಟುಂಬ ಇಷ್ಟೊಂದು ಹಣ ಹೊಂದಾಣಿಕೆ ಮಾಡಲು ಸಾಧ್ಯವಾಗುತ್ತಿಲ್ಲ. ನಿತ್ಯವೂ ಮಗು ಹಿಂಸೆಯನ್ನು ಅನುಭವಿಸುತ್ತಿದೆ. ಕಾರಣ ಸರ್ಕಾರ ದಾನಿಗಳು ನೆರವು ನೀಡುವಂತೆ ಮನವಿ ಮಾಡಿದರು. ಜಯಶೀಷ ಎಂಬ ಬಾಲಕಿ ಎದುರಿಸುತ್ತಿರುವ ತೊಂದರೆಗೆ ಗ್ರಾಮೀಣ ಶಾಸಕರು, ಸಂಸದರು ಸೇರಿದಂತೆ ದಾನಿಗಳು ನೆರವು ನೀಡುವಂತೆ ಮನವಿ ಮಾಡಿದರು. 2014 ಈ ಮಗು ಹೊಟ್ಟೆ ನೋವು ಅಂತ ತುಂಬಾ ತೊಂದರೆಯಲ್ಲಿ ಇರ್ತದೆ ಸರ್. ಅಲ್ಲಿಂದ ಇವರು ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಬಂದು ಅಲ್ಲಿಂದ ರಿಮ್ಸ್, ಬಳ್ಳಾರಿ, ಬೆಂಗಳೂರು ಈ ತರ ಎಲ್ಲಾ ಕಡೆ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಸರ್. ಆದರೂ ಅವ್ರ ಕೈಯಿಂದ ಏನು ಮಾಡಕ್ ಆಗಿಲ್ಲ, ಬಹಳ ಕಷ್ಟದಲ್ಲಿದ್ದ ಆ ಮಗು. ಇವಾಗ ಯೂರಿನ್ ಬ್ಯಾಗ್ ಕಂಪಲ್ಸರಿ ಜೊತೆಗೆ ಇಟ್ಕೊಂಡು ತಿಳ್ಕೊಳ್ಬೇಕು ಸರ್. ಸ್ಕೂಲ್ ಹೋದ್ರೂ ಬ್ಯಾಗ್ ಕಂಟಿನ್ಯೂ ಇಟ್ಕೊಳ್ಬೇಕು. ಮನೆ ಇಲ್ಲ, ಅವ್ರು ಬಹಳ ಬರೋ ಪರಿಸ್ಥಿತಿಯಲ್ಲಿದ್ದಾರೆ. ಅವ್ರಿಗೆ ನಿಮ್ಮ ಒಂದು ಇದರಿಂದ ಏನಾದರೂ ಸಹಾಯ ಆದರೆ, ಯಾರಾದರೂ ದಾನಿಗಳು ಬಂದರೆ ಆ ಮಗುವಿಗೆ ಕಿಡ್ನಿ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು ಅಥವಾ ಆ ಮಗುವಿಗೆ ಕಿಡ್ನಿ ದಾನ ನೀಡೋರು ಯಾರೋದಾದ್ರೂ ಆಗಿರ್ಬೋದು, ದಾನಿಗಳು ಬಂದು ಅವ್ರಿಗೆ ಸಹಾಯ ಆದರೆ ತಮ್ಮ ಒಂದು ಪತ್ರಿಕೋದ್ಯಮದ ಒಂದು ಮಾಧ್ಯಮದಿಂದ ನಮ್ಗೆ ಅನುಕೂಲ ಆಗ್ಬೋದು ಅಂತ ತಮ್ಮ ಹತ್ರ ನಾವು ಕೇಳ್ಕೊಳ್ಳಿ ಸರ್. ದಯವಿಟ್ಟು ಈ ಸುದ್ದಿಯನ್ನು ಎಲ್ಲರಿಗೆ ಸ್ವಲ್ಪ ಚೆನ್ನಾಗಿ ಸುದ್ದಿ ಮಾಡಿ ಆ ಮಗುವಿಗೆ ಒಂದು ಕಿಡ್ನಿ ಫೇಲ್ ಆಗಿದೆ ಅಂತ ಹೇಳಿದೆ ಸರ್. ಎರಡು ಹೋಗಿದ್ದ ಈಗ ಇದೆ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ಆಯ್ತಲ್ಲ ವಿಕ್ಟೋರಿಯಾದ. ಬಾಲಕಿ ತಂದೆ ಮೇಷಾಕ್ ಮಾತನಾಡಿ, ಈಗಾಗಲೇ ಹುಬ್ಬಳ್ಳಿ, ಬೆಂಗಳೂರು ಸೇರಿದಂತೆ ಅನೇಕ ಆಸ್ಪತ್ರೆಗಳಲ್ಲಿ ತೋರಿಸಲಾಗಿದೆ. ನಿರಂತರ ಯೂರಿನ್ ಬ್ಯಾಗ್ನೊಂದಿಗೆ ಮಗು ಜೀವನ ಮಾಡುವ ಸ್ಥಿತಿ ಎದುರಾಗಿದೆ. ಕಿಡ್ನಿ ಬದಲಾವಣೆಗೆ ಆರ್ಥಿಕ ನೆರವು ಅವಶ್ಯಕವಾಗಿದ್ದು, ಯಾರಾದರೂ ನೆರವು ನೀಡಿ ಬಾಲಕಿಯನ್ನು ರಕ್ಷಿಸಿಕೊಳ್ಳಲು ಸಹಕರಿಸುವಂತೆ ಮನವಿ ಮಾಡಿದರು. ಅವಾಗ ಕೊರೋನಾ ಬಂತು, 15 ಲಕ್ಷ ಅಂದರೆ ನಾನು 5 ಲಕ್ಷ ಅಲ್ಲಿಂದ ನಾ 5 ಲಕ್ಷ ನಾನು ತಗೊಂಡು ಬರ್ತೀನಿ, 10 ಲಕ್ಷ ನೀವು ಮಾತಾಡ್ತೀನಿ ನಾನು ಅಂದರೆ ಇಬ್ಬರು ಕಾರ್ಡು ಇಬ್ಬರು ಕಾರ್ಡ್ ಆಯ್ತು. ಹಾಗೆ ಇಬ್ಬರು ಕಾರ್ಡ್ ಇದ್ರ ಸತ್ಯ ಸ್ವಲ್ಪ ಅದರಾಗೆ ಇರೋದಿಲ್ಲಲ್ಲ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಈ ಸಂದರ್ಭದಲ್ಲಿ ನಾಗರಾಜ್, ಮೀಶಾ ಸೇರಿದಂತೆ ಅನೇಕರು ಇದ್ದರು. ಆಹಾರ ಪದಾರ್ಥಗಳ ಮತ್ತು ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿ ಏರಿಕೆಯನ್ನು ಖಂಡಿಸಿ ಎಸ್ಯುಸಿಐ ಪಕ್ಷದಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಿಎಸ್ಟಿ ಪ್ರಕೃತಿ ಧರಿಸಿ ಪ್ರತಿಭಟನೆ ನಡೆಸಿದರು. ಆಹಾರ ಪದಾರ್ಥಗಳ ಮತ್ತು ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿ ಏರಿಕೆಯನ್ನು ಖಂಡಿಸಿ ಎಸ್ಯುಸಿಐಸಿ ಪಕ್ಷದಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಿಎಸ್ಟಿ ಪ್ರತಿಕೃತಿ ಧರಿಸಿ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರ ಆಹಾರ ಪದಾರ್ಥಗಳು ಹಾಗೂ ಅಗತ್ಯ ವಸ್ತುಗಳಾದ ಅಕ್ಕಿ, ಜೋಳ, ರಾಗಿ ಸೇರಿದಂತೆ ಹಾಲಿನ ಉತ್ಪನ್ನಗಳ ಮೇಲೆ ಶೇಕಡ 5% ಜಿಎಸ್ಟಿ ತೆರಿಗೆ ವಿಧಿಸಿರುವುದನ್ನು ಖಂಡಿಸಿದರು. ಈಗಾಗಲೇ ಬೆಲೆ ಏರಿಕೆ ಹಣದುಬ್ಬರಗಳಿಂದ ಜನರು ತತ್ತರಿಸಿದ್ದಾರೆ. ಬೆಲೆ ಏರಿಕೆಯ ಪ್ರಮಾಣದಲ್ಲಿ ಜನಸಾಮಾನ್ಯರ ಆದಾಯ ಹೆಚ್ಚಳವಾಗಿಲ್ಲ. ಈಗ ತಿನ್ನುವ ಅನ್ನದ ಮೇಲೂ ಜನರಿಗೆ ವಿಧಿಸುವ ಕ್ರೂರ ಕ್ರಮಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಅಕ್ಕಿ ಕಿಲೋಗೆ 3-4 ರೂಪಾಯಿ ಏರಿಕೆಯಾಗಿದೆ. ಮೊಸರಿಗೆ 2-3 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ರೈತರಿಗೆ, ಗ್ರಾಹಕರಿಗೆ ತೊಂದರೆಯಾಗಿದೆ. ಆಹಾರ ಪದಾರ್ಥಗಳ ವ್ಯಾಪಾರದಲ್ಲೂ ಕಾರ್ಪೊರೇಟ್ ಕಂಪನಿಗಳಿಗೆ ಅನುಕೂಲ ಮಾಡುವುದಕ್ಕಾಗಿ ಈ ತೀರ್ಮಾನ ಕೈಗೊಂಡಿರುವುದು ಸರ್ಕಾರ ಜನವಿರೋಧಿಯಾಗಿದೆ ಎಂದು ಆರೋಪಿಸಿದರು. ಆದರೆ ಅಂಬಾನಿಯಂತಹ ದೊಡ್ಡ ಕಾರ್ಪೊರೇಟ್ ದೈತ್ಯರಿಗೆ ತೆರಿಗೆ ಕಡಿಮೆ ಮಾಡುವುದರಿಂದ ಬಂಗಾರ, ವಜ್ರದಂತಹ ವಸ್ತುಗಳ ಮೇಲಿನ ತೆರಿಗೆ ಇಳಿಸಿರುವುದು ಕಾರ್ಪೊರೇಟ್ ಕಂಪನಿಗಳಿಗೆ ಅನುಕೂಲವಾಗಲು, ವ್ಯಾಪಾರ ವಹಿವಾಟುಗಳ ಸರಬರಾಜು ಮಾಡಲು ಸಾರಿಗೆ ಸೇವಾ ಶುಲ್ಕ ಉಳಿಸುವ ಮೂಲಕ ಕೇಂದ್ರದ ಮೋದಿ ಸರ್ಕಾರ ಮತ್ತೊಮ್ಮೆ ಬಂಡವಾಳಗಾರರ ಧೋರಣೆ ಅನುಸರಿಸಿದೆ ಎಂದರು. ಜೀವನಾಂಶದ ವಸ್ತುಗಳ ಮೇಲಿನ ತೆರಿಗೆಯನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ಜಿಎಸ್ಟಿ
ಮೋದಿ ಸರ್ಕಾರಕ್ಕೆ ಧಿಕ್ಕಾರ 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 ಜಿಎಸ್ಟಿ ಏರಿಕೆ ಒಪ್ಪೋದಿಲ್ಲ 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 ಆಹಾರ ಪದಾರ್ಥಗಳ ಮೇಲೆ ಜಿಎಸ್ಟಿ ಹಿಂಪಡೀರಿ ಹಿಂಪಡೀರಿ ಮೇಲೆ ಜಿಎಸ್ಟಿ ತೆರಿಗೆ ಹಾಕಿದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ 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 ಆಹಾರ ಪದಾರ್ಥ ಮೇಲೆ ಜಿಎಸ್ಟಿಗೆ ಧಿಕ್ಕಾರ 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 ಬಡವರು ಹೊಟ್ಟೆ ಮೇಲೆ ಜಿಎಸ್ಟಿ ತೆರಿಗೆ ಹಾಕಿದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ 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 ತೆರಿಗೆ ವಾಪಸ್ ಕೊಡಿ ಶಿವಸೇನೆ ಕಮ್ಯುನಿಸ್ಟ್ ಜಿಂದಾಬಾದ್ 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 ಇನ್ಕ್ಲಾಬ್ ಜಿಂದಾಬಾದ್ ಇನ್ಕ್ಲಾಬ್ ಜಿಂದಾಬಾದ್ ಅರಿನ ಉತ್ಪನ್ನ ಮೇಲೆ ಜಿಎಸ್ಟಿ ತೆರಿಗೆ ಹಾಕಿದ ಧಿಕ್ಕಾರ 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 ಬಡವರು ಹೊಟ್ಟೆ ಮೇಲೆ ಜಿಎಸ್ಟಿ ತೆರಿಗೆ ಹಾಕಿದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ 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 ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ 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 ಜಿಎಸ್ಟಿ ದರ ಏರಿಕೆಗೆ ಧಿಕ್ಕಾರ 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 ಬಡವರು ಹೊಟ್ಟೆ ಮೇಲೆ ಹೊಡಿತಿರುವ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ 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 ಜಿಎಸ್ಟಿ ದರ ಏರಿಕೆಗೆ ಧಿಕ್ಕಾರ ಧಿಕ್ಕಾರ ಅಚ್ಚಾದಿಂದ ತೆರಿಗೆ ಏರಿಕೆಗೆ ಉತ್ತರಿಸಿ 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 ವಿರೋಧಿ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಧಿಕ್ಕಾರ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ 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 ಜಿಎಸ್ಟಿ ತೆರಿಗೆಯನ್ನು ಬೆಂಕಿ ಹಾಕಿ ಬೆಂಕಿಗೆ ಹಾಕಿ ಬೆಂಕಿ ಹಾಕಿ ಬೆಂಕಿ ಹಾಕಿ ಜಿಎಸ್ಟಿ ತೆರಿಗೆ ಏರಿಕೆಗೆ ಬೆಂಕಿ ಹಾಕಿ ಬೆಂಕಿಗೆ ಹಾಕಿ ಬೆಂಕಿ ಹಾಕಿ ಬೆಂಕಿಗೆ ಹಾಕಿ ಅವರ ಮೇಲೆ ಹೊಟ್ಟೆ ಮೇಲೆ ಹೊಡೆದು ಅಂಬಾನಿ ಅದಾನಿ ಸೇವೆ ಮಾಡ್ತಾರೆ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ 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 ಉತ್ತರ ಬೇಕೋ ಉತ್ತರ ಕೊಡಿ ಉತ್ತರ ಬೇಕೋ ಉತ್ತರ ಕೊಡಿ ಅಚ್ಚರಿಯನ್ನು ಇದೇನ ಸ್ವಾಮಿ ಉತ್ತರ ಬೇಕೋ ಉತ್ತರ ಕೊಡಿ. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಸಮಿತಿ ಸದಸ್ಯ ಮಹೇಶ್ ಚಿಕ್ಕಲಪರ್ವಿ, ವೀರೇಶ್ ಎನ್ಎಸ್, ಅಣ್ಣಪ್ಪ, ಮಲ್ಲನ್ಗೌಡ, ಕಾರ್ತಿಕ್, ಅಯ್ಯಾಳಪ್ಪ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSi, ಪ್ಲಾಟಿನಾ 125 DTSi, ಪಲ್ಸರ್ 200 DTSi, ಪಲ್ಸರ್ 220S, ಎಕ್ಸಿಡಿ 125, ಡಿಸ್ಕವರ್ 150 DTSi ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mantap, Ganj Road, Raichur. Mobile 888-446-0181. Gemina Circus. Daily 3 shows. Sthala Rajkamal Hotel Pakkadalli, Goshal Road, Raichur. Deshadalliye Hesaranta Circus Galalli Ondada Gemina Circus. Kalada 20 varshagalinda Deshada Halavu Rajyagalalli Uttama Pradarshana Needutta Janarannu Manaranjisutta ದೇಶದ ಹಲವು ಚಲನಚಿತ್ರಗಳಲ್ಲಿ ಮತ್ತು ಟಿವಿ ಶೋಗಳಲ್ಲಿ ಪ್ರದರ್ಶನ ನೀಡಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದು ಈಗ ನಮ್ಮ ರಾಯಚೂರಿನ ಜನತೆಗೆ ಮನರಂಜಿಸಲು ಬಂದಿದೆ. ಜಮುನಾ ಸರ್ಕಸ್, ಜಮುನಾ ಸರ್ಕಸ್, ಜಮುನಾ ಸರ್ಕಸ್. ಜಮುನಾ ಸರ್ಕಸ್ ಡೈಲಿ 3 ಶೋಸ್. ಸ್ಥಳ ರಾಜ್ಕಮಲ್ ಹೋಟೆಲ್ ಪಕ್ಕದಲ್ಲಿ, ಗೋಶಲ್ ರೋಡ್, ರಾಯಚೂರು. ತನ್ನದೇ ಆದ ಗುಣಮಟ್ಟದಿಂದ ಜಗತ್ತಿನಲ್ಲಿಯೇ ಹೆಸರುವಾಸಿಯಾದ ಅಲ್ಟ್ರಾ ಕ್ವಿಕ್
ಪ್ಲಸ್ ಪಾಲಿಮರೈಸ್ಡ್ ಪ್ಲಾಸ್ಟರ್ ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಸ್ ಪಾಲಿಮರೈಸ್ಡ್ ಪ್ಲಾಸ್ಟರ್ ತಯಾರಿಸುವ ವಿಧಾನ ಉಸುಕನ್ನು ನಿಯಮಿತ ತಾಪಮಾನದಲ್ಲಿ ಒಣಗಿಸಿ ಆಟೋಮ್ಯಾಟಿಕ್ ಮಿಷಿನ್ ನಿಂದ ಉಸುಕಿನಲ್ಲಿ ಉಳಿದ ದೊಡ್ಡ ಕಲ್ಲುಗಳನ್ನು ಬೇರ್ಪಡಿಸಲಾಗುತ್ತದೆ ಉಸುಕಿನಲ್ಲಿ ಮಿಶ್ರಣ ಮಾಡುವ ಸಿಮೆಂಟಿನ ಗುಣಮಟ್ಟವನ್ನು ಪರಿಷ್ಕರಿಸಲಾಗುತ್ತದೆ ಸಿಮೆಂಟ್ ಮತ್ತು ಉಸುಕನ್ನು ಮಿಶ್ರಣ ಮಾಡಿ ಅದರ ಗುಣಮಟ್ಟವನ್ನು ಪರಿಷ್ಕರಿಸಲು ಪ್ರಯೋಗಾಲಯಕ್ಕೆ ಕಳಿಸಲಾಗುತ್ತದೆ ನಂತರ ತಯಾರಿಸಿದ ಮಿಶ್ರಣವನ್ನು ಚೀಲದಲ್ಲಿ ತುಂಬಿ ದೇಶದ ವಿವಿಧ ಭಾಗಗಳಿಗೆ ಕಳಿಸಲಾಗುತ್ತದೆ ಇದನ್ನು ಸುಲಭವಾಗಿ ಉಪಯೋಗಿಸಬಹುದು ಕ್ರ್ಯಾಕ್ ಫ್ರೀ ಇರುತ್ತದೆ ವೇಸ್ಟೇಜ್ ಆಗುವುದಿಲ್ಲ ಸಮಯದ ಉಳಿತಾಯ ಇರುತ್ತದೆ ಜೀರೋ ಮೇಂಟೆನೆನ್ಸ್ ಇರುತ್ತದೆ ಇಂದೇ ಸಂಪರ್ಕಿಸಿ ವಿಕಾಸ್ ಇಂಡಸ್ಟ್ರೀಸ್ ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ ರಾಯಚೂರು ರೋಡ್ ಮಾನ್ವಿ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ವಿ ಹ್ಯಾವ್ ಆಫೀಸ್ ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್ ಡೀಲರ್ ಇನ್ ವುಡನ್ ಕಾಟ್ ಡೈನಿಂಗ್ ಟೇಬಲ್ ಸೋಫಾ ಸೆಟ್ ಡ್ರೆಸ್ಸಿಂಗ್ ಟೇಬಲ್ ಕಂಪ್ಯೂಟರ್ ಟೇಬಲ್ ಟೀ ಟೇಬಲ್ಸ್ ಆಫೀಸ್ ಚೇರ್ಸ್ ಸ್ಟೀಲ್ ಅಲ್ಮಾರಿ ವಾರ್ಡ್ರೋಬ್ ಟಿವಿ ಸ್ಟ್ಯಾಂಡ್ಸ್ ಗ್ಲಾಸ್ ವಿಯರ್ ಐಟಮ್ಸ್ ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್ ಡ್ಯಾಮ್ರೋ ಸೆಲ್ಲೋ ಚೇರ್ಸ್ ಸುಪ್ರೀಂ ಸೋಫಾ ಸೆಟ್ ಡೋಕೋ ಸ್ಟೈಲ್ ಫರ್ನಿಚರ್ಸ್ ಶ್ರೀ ಸ್ಟೀಲ್ ಫರ್ನಿಚರ್ಸ್ For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240095, 9880240956, 8892589596. Raichur's biggest jewel palace. All types of jewelries available in only KTB Jewel Palace. 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರ್ಸ್ ಅವೈಲೇಬಲ್ ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್ ಫ್ಯಾನ್ಸಿ ನೆಕ್ಲೆಸ್ ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ ಬೆಳ್ಳಿಯ ಆಭರಣಗಳಾದ ಕಾಲುಂಗುರ ಕಾಲುಗೆಜೆ ಬೆಳ್ಳಿಯ ಪೂಜಾ ಐಟಮ್ಸ್ ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್ ಚೈನ್ಸ್ ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ Visit KTB Jewel Palace, Udayanagar, Station Road, Raichur. Mobile 8123-535300. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್ ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್ ವಿ ಡೆಕೋರೇಟ್ ಯು ಸೆಲೆಬ್ರೇಟ್ ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ ನಮ್ಮಲ್ಲಿ ನೇಮಿಂಗ್ ಸೆರೆಮನಿ ಎಂಗೇಜ್ಮೆಂಟ್ ಮ್ಯಾರೇಜ್ ರಿಸೆಪ್ಷನ್ ಕಾಲೇಜ್ ಸೆಮಿನಾರ್ಸ್ ಕಾರ್ಪೊರೇಟ್ ಇವೆಂಟ್ಸ್ ಪ್ರಾಡಕ್ಟ್ ಲಾಂಚಿಂಗ್ ಬ್ರ್ಯಾಂಡ್ ಪ್ರಮೋಷನ್ ಗೆಟ್ ಟುಗೆದರ್ ಪಾರ್ಟೀಸ್ ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ ಇಲ್ಲಿ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್
ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶೋಭಾ ಕಾಂಚಿ ಸ್ಯಾರೀಸ್, ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟ ಉಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸಾರಿ, ಸಂತೋಷಿಸ್ ರಾಯಚೂರ್ ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಸರ್ವೋದಯ ಎಜುಕೇಶನ್ ಟ್ರಸ್ಟ್ ಪ್ಲೇ ಅಂಡ್ ಲರ್ನಿಂಗ್ ಪ್ರೀ ಸ್ಕೂಲ್, ಕೇರಿಂಗ್ ಎನ್ವೈರನ್ಮೆಂಟ್, ಕ್ರಿಯೇಟಿವ್ ಲರ್ನಿಂಗ್. ಅಡ್ಮಿಷನ್ಸ್ ಆರ್ ಓಪನ್ ಪ್ಲೇ ಗ್ರೂಪ್, ನರ್ಸರಿ, ಜೂನಿಯರ್ ಕೆಜಿ, ಸೀನಿಯರ್ ಕೆಜಿ. ಪ್ರೊಮಿನೆಂಟ್ ಫ್ಯೂಚರ್ಸ್ ಆಫ್ ಪ್ರೀ ಸ್ಕೂಲ್, ಕಾರ್ಡೋ ಸ್ಮಾರ್ಟ್ ಕ್ಲಾಸಸ್ ಅಂಡ್ ಕ್ರಿಯೇಟಿವ್ ಕಿಡ್ಸ್ ಫ್ರೀ ಮೊಬೈಲ್ ಲರ್ನಿಂಗ್ ಆಪ್, ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್, ಸ್ಯಾಂಡ್ ಪ್ರಾಕ್ಟೀಸ್, ಫೈನ್ ಮೋಟರ್ ಸ್ಕಿಲ್ practicing. Sunday Saturday is special activity weekend. Curriculum based on latest pedagogical research and findings as per NAP. Sports, yoga and other indoor and outdoor activities. Caring and dedicated team of faculty. Celebration of national and state festival. Green flash campus with a pleasant learning environment. Regular information about intellectual and environment development of child. Parents teachers meeting at regular and separate sleeping room and ROUR purified drinking water. Limited seats available. Visit Play and Learn Preschool, Sukshanti Nagar, near FCI Godown, Ashapur Road, Raichur. 82178-79255-94480-22645. India's number one preschool chain. Wah! 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 Wonderful! Wonderful! A EuroKid learns words with movements and actions, which helps increase vocabulary up to 4 times. EuroKids Early School. Right start, flying start. Wonderful! Balaba. Blabu. Baba. Bubble. So bubble. Bye! A EuroKid is taught words using phonetics and other teaching techniques for better understanding and better recall. EuroKids Early School. Right start, flying start. Bubble. Five. Six. Eight. Seven. Eight. Nine. Ten. Good job. These are two. A EuroKid
EuroKid is taught numbers by value for better understanding and faster recall. EuroKids Early School. Right start, flying start. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷ ಶ್ರೀ ಪಂಚಾಕ್ಷರಿ ಗವಾಯಿಗಳ ಪುಣ್ಯ ದಿನಾಚರಣೆ ಅಂಗವಾಗಿ 42ನೇ ವರ್ಷದ ಸಂಗೀತ ಸಮ್ಮೇಳನ ಜುಲೈ 24ರಂದು ನಗರದ ಪಂಡಿತ್ ಸಿದ್ದರಾಮ ಜನ್ಮದಿನಿ ರಂಗಮಂದಿರದಲ್ಲಿ ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಶ್ರೀ ಪಂಚಾಕ್ಷರಿ ಗವಾಯಿಗಳ ಪುಣ್ಯತಿಥಿ ಸಂಸ್ಥೆ ಅಧ್ಯಕ್ಷ ಸುಗ್ರೇಶ್ವರ್ ಹಸ್ಕಿಹಾಳ್ ಹೇಳಿದರು. ಪ್ರತಿ ವರ್ಷದಂತೆ ಈ ವರ್ಷ ಶ್ರೀ ಪಂಚಾಕ್ಷರಿ ಗವಾಯಿಗಳವರ ಪುಣ್ಯ ದಿನಾಚರಣೆ ಅಂಗವಾಗಿ 42ನೇ ವರ್ಷದ ಸಂಗೀತ ಸಮ್ಮೇಳನ ಜುಲೈ 24ರಂದು ನಗರದ ಪಂಡಿತ್ ಸಿದ್ದರಾಮ ಜನ್ಮದಿನಿ ರಂಗಮಂದಿರದಲ್ಲಿ ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಶ್ರೀ ಪಂಚಾಕ್ಷರಿ ಗವಾಯಿಗಳ ಪುಣ್ಯತಿಥಿ ಸಂಸ್ಥೆ ಅಧ್ಯಕ್ಷ ಸುಗ್ರೇಶ ಅಸ್ಕಿಹಾ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಂಗೀತ ಸಮ್ಮೇಳನದ ಸಾನ್ನಿಧ್ಯವನ್ನು ಕಿಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು, ಗಬ್ಬೂರು ಶ್ರೀ ಬೂದಿ ಬಸವೇಶ್ವರ ಮಠದ ಶ್ರೀ ಬೂದಿ ಬಸವೇಶ್ವರ ಶಿವಾಚಾರ್ಯರು ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದ ರಾಜಾ ಅಮರೇಶ್ವರ ನಾಯಕ್, ಶಾಸಕ ಡಾ ಎಸ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ಎಸ್ ಬೋಸರಾಜ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಹಾಂತೇಶ್ ಪಾಟೀಲ್ ಅತ್ನೂರು ಭಾಗವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಮೈಸೂರು ಸಂಗೀತ ವಿಶ್ವವಿದ್ಯಾಲಯ ವಿಶ್ರಾಂತಿ ಕುಲಪತಿ ಡಾ ರಾಜಾ ಹನುಮಣ್ಣ ನಾಯಕ್ ದೊರೆ, ದೆಹಲಿ ವಿಶ್ವವಿದ್ಯಾಲಯ ಸಹಾಯಕ ಪ್ರಾಧ್ಯಾಪಕ ಡಾ ಅವಿನಾಶ್ ಕುಮಾರ್ ಸಂಗೀತ ನೀಡಲಿದ್ದಾರೆ. ಬಾನ್ಸುರಿ ವಾದನವನ್ನು ನಿರಂಜನ್ ಹೆಗಡೆ ನೀಡಲಿದ್ದಾರೆ. ಜಿಲ್ಲೆಯ ಅನೇಕ ಸಂಗೀತ ಕಲಾವಿದರು ಸಹ ಭಾಗಿಯಾಗಲಿದ್ದು ಸಂಗೀತ ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಯಥಾವತ್ತಾಗಿ ಕಾರ್ಯಕ್ರಮಕ್ಕೆ ಈ ಸಲವೂ ಕೂಡ ರಾಷ್ಟ್ರೀಯ ಮಟ್ಟದ ಕಲಾವಿದರು ಆಗಮಿಸ್ತಾ ಇದ್ದಾರೆ ಮತ್ತು ಪದ್ಧತಿಯಂತೆ ಮುಂಚೆಗಳಾದ ಶಿವಾಚಾರ್ಯ ಮಹಾಸ್ವಾಮಿಯವರು, ಅಭಿನವ ಅಚ್ಚುಕಿ ಶಿವಾಚಾರ್ಯ ಮಹಾಸ್ವಾಮಿಯವರು, ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಲೋಕಸಭಾ ಸದಸ್ಯರಾದ ಕಾರ್ಯಕ್ರಮದಿಂದ ಸನ್ಮಾನ್ಯ ಶ್ರೀ ರಾಜಾ ಅಮರೇಶ್ವರ ನಾಯಕ್ ಮತ್ತು ಶಾಸಕರಾಗಿರ್ತಕ್ಕಂಥ ರಾಯಚೂರು ನಗರ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಸ್ವಾಮಿಗಳು ಕೂಡ, ಜೊತೆಗೆ ರಾಯಚೂರಿನ ರಾಮಾಂತರ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವೇಗೌಡ ಪ್ರಕಟ ಸಾರಿಗಳು ಹಾಗೂ ಸನ್ಮಾನ್ಯ ಎನ್ ಎಸ್ ಭೂಸರಾಜ್ ಸಾರಿಗಳು, ವಿಧಾನ ಪರಿಷತ್ ಮಾಜಿ ಸದಸ್ಯ ರಾಯಚೂರು ಹಾಗೂ ಸನ್ಮಾನ್ಯ ಶ್ರೀ ಮಹಾಂತೇಶ್ ಪಾಟೀಲ್ ಮತ್ತು ಮಾಜಿ ಅಧ್ಯಕ್ಷರು ಕೆಎಸ್ ಜಿಲ್ಲಾ ಜಿಲ್ಲಾ ಪಂಚಾಯತ್ ಸದಸ್ಯರು ಮುಖ್ಯ ಅತಿಥಿಗಳಾಗಿದ್ದಾರೆ. ವಿಶೇಷ ಆಹ್ವಾನಿತ ಸಂಗೀತ ಕಲಾವಿದರಾಗಿ ಡಾಕ್ಟರ್ ರಾಜಾ ಹನುಮಣ್ಣ ನಾಯಕ್ ಅವರು ಕಲಬುರಗಿಯವರು ಹಾಗೂ ಡಾಕ್ಟರ್ ಅವಿನಾಶ್ ಕುಮಾರ್ ದೆಹಲಿ ಇವರು ಕೂಡ ಆಗಮಿಸಿ ತಮ್ಮ ಈ ಶಾಸ್ತ್ರೀಯ ಸಂಗೀತ ಗಾಯನ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಜೊತೆಗೆ ನಿರಂಜನ್ ಹೆಗಡೆ ಬೆಂಗಳೂರು ಮಾನ್ಸೂನಿ ವಾದನ ಕಾರ್ಯಕ್ರಮವನ್ನು ಇಲ್ಲದ ಆಗಮಿಸ್ತಾ ಇದ್ದಾರೆ. ಯಥಾವತ್ತಾಗಿ ನಮ್ಮೆಲ್ಲ ಸ್ಥಳೀಯ ಸಂಗೀತ ಕಲಾ ಒಂದು ಈ ಕಾರ್ಯಕ್ರಮದಲ್ಲಿ ತಮ್ಮ ಕಾರ್ಯಕ್ರಮವನ್ನು ಕೇಳಿ ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ಈ ಪಂಚಾಕ್ಷರ ಭವನಗಳ ಒಂದು ಫೋಟೋ ಬರುವಾಗ ಅದು ನೋಡಿಬಿಟ್ಟು ಜನ ಗೊತ್ತಾಗುತ್ತೆ ಅವರು ಪುಣ್ಯತಿಥಿ ಅನ್ನೋ ಒಳ್ಳೆ ಕಾರ್ಯಕ್ರಮ ಇದೆ ಅಂತ ನಮ್ಮ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ದೆ ಒಂದು ಚಿಕ್ಕ ವಿನಂತಿ ಮಾಡ್ಕೊಡ್ತೇನೆ. ಸರ್, ಈ ಸಂದರ್ಭದಲ್ಲಿ ವೆಂಕಟೇಶ್ ಅಲಕೋಡ್, ಸುಗ್ರಯ್ಯ ಸ್ವಾಮಿ ಹೊಸೂರು, ಇಬ್ರಾಹಿಂ ಜಿ ಉಪಸ್ಥಿತರಿದ್ದರು. ವಿಜಯರೆಡ್ಡಿ ಪ್ರಥಮ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಸಿಟಿ 11 ಕ್ರಿಕೆಟ್ ಕ್ಲಬ್, ಎಸ್ಸಿಎಬಿ ಕಾನೂನು ಮಹಾವಿದ್ಯಾಲಯ, ವೀರ ಸರ್ವಕರ್ ಯೂತ್ ಅಸೋಸಿಯೇಷನ್ಗಳ ಸಹಯೋಗದಲ್ಲಿ ಜುಲೈ 24ರಂದು ಎಸ್ಸಿಎಬಿ ಕಾನೂನು ಕಾಲೇಜಿನ ಆವರಣದಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಎಂದು ಸಿಟಿ 11 ಕ್ಲಬ್ ಅಧ್ಯಕ್ಷ ಶರಣ್ ರೆಡ್ಡಿ ಹೇಳಿದರು. ವಿಜಯರೆಡ್ಡಿ ಪ್ರಥಮ ವರ್ಷ ಪುಣ್ಯಸ್ಮರಣೆ ಅಂಗವಾಗಿ ಸಿಟಿ 11 ಕ್ರಿಕೆಟ್ ಕ್ಲಬ್, ಎಸ್ಸಿಎಬಿ ಕಾನೂನು ಮಹಾವಿದ್ಯಾಲಯ, ವೀರ ಸಾರ್ವಕರ್ ಯೂತ್ ಅಸೋಸಿಯೇಷನ್ಗಳ ಸಹಯೋಗದಲ್ಲಿ ಜುಲೈ 24ರಂದು ಎಸ್ಸಿಎಬಿ ಕಾನೂನು ಕಾಲೇಜಿನ ಆವರಣದಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಎಂದು ಸಿಟಿ 11 ಕ್ಲಬ್ ಅಧ್ಯಕ್ಷ ಶರಣ್ ರೆಡ್ಡಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪ್ರತಿಭಾವಂತ ಯುವ ಆಟಗಾರನಾಗಿ ಹೊರಹೊಮ್ಮಿದ್ದ ವಿಜಯರೆಡ್ಡಿ ಅಕಾಲಿಕವಾಗಿ ಅಗಲಿದ್ದು ಅವರ ಸ್ಮರಣೆಗೋಸ್ಕರ ಪ್ರತಿ ವರ್ಷ ಕ್ರಿಕೆಟ್ ಪಂದ್ಯಾವಳಿ ರಕ್ತದಾನ ಶಿಬಿರ ನಡೆಸಲು ನಿರ್ಧರಿಸಲಾಗಿದೆ. ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವಂತೆ ಮನವಿ ಮಾಡಿದರು. ಶಿಬಿರವನ್ನು ಶಾಸಕ ಡಾ ಶಿವರಾಜ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಅತಿಥಿಗಳಾಗಿ ತಾರಾನಾಥ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಪಾರಸ್ ಮನ್ಸುಖಾಣಿ, ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ಆರ್ಡಿಎ ಮಾಜಿ ಅಧ್ಯಕ್ಷ ಕಡಗೋಳ ಆಂಜನೇಯ, ತಾರಾನಾಥ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ನಂದಾಪುರ್ ಶ್ರೀನಿವಾಸ್, ಕೆಎಸ್ಸಿಎ ಸಂಚಾಲಕ ಸುಧೀಂದ್ರ ಸಿಂಧೆ ಭಾಗವಹಿಸಲಿದ್ದಾರೆ ಎಂದರು. ಸಾಮಾಜಿಕ ಕಾರ್ಯದಲ್ಲಿ ನಮ್ಮದೇ ಆದಂತಹ ಒಂದು ಕೊಡುಗೆ
ನಮ್ಮದು ವಿಜಯರೆಡ್ಡಿ ಹೆಸರ ಮೇಲೆ ಒಂದು ಶಾಶ್ವತವಾಗಿ ಒಂದು ಪ್ರತಿ ವರ್ಷ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಬೇಕಂತೇಳಿ ನಿರ್ಣಯ ಮಾಡಿಕೊಂಡು ಅಂದರೆ 5/24/2022 SCAB ಲಾ ಕಾಲೇಜಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಾ ಇರ್ತೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾನು ನಮ್ಮ ಈ ಕ್ಲಬ್ಗೆ ಇಷ್ಟು ಈ ವರ್ಷ ಇಷ್ಟೆಲ್ಲ ಬೆಳಿಬೇಕಾಯ್ತಪ್ಪ ಅಂತ ಹೇಳಿದ್ರೆ ನೀವು ಮಾಧ್ಯಮದವ್ರು ನಮಗೇನು ಸಪೋರ್ಟ್ ಮಾಡಿದ್ರಿ, ಪ್ರತಿಯೊಂದು ಹಂತದಲ್ಲೂ ನಮಗೆ ಸಹಕಾರ ಕೊಟ್ಟಿದ್ವಿ. ಈ ಕಾರ್ಯದಲ್ಲೂ ಜನರಿಗೆ ಒಂದು ಸ್ವಲ್ಪ ಈ ರಕ್ತದಾನ ಶಿಬಿರ ಮಾಡೋದಕ್ಕೆ ಒಂದು ಅವೇರ್ನೆಸ್ ಬರಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇನ್ನು ವಿಜಯರೆಡ್ಡಿ ಹೇಳಬೇಕಾಯ್ತಪ್ಪ ಅಂದ್ರೆ ಈ ಸಂದರ್ಭದಲ್ಲಿ ಕ್ಲಬ್ನ ತರಬೇತಿದಾರ ವೆಂಕಟರೆಡ್ಡಿ, ಪವನ್ ಕುಮಾರ್, ಸಂಜೀವ್, ರವಿರಾಜ್ ಉಪಸ್ಥಿತರಿದ್ದರು. ಸೂರ್ಯೋದಯ ವಾಕಿಂಗ್ ಕ್ಲಬ್ನ 9ನೇ ವಾರ್ಷಿಕೋತ್ಸವದ ಅಂಗವಾಗಿ ಜುಲೈ 24ರಂದು ಜಿಲ್ಲಾ ಪೊಲೀಸ್ ಕ್ರೀಡಾಂಗಣದಲ್ಲಿ ಸೌಹಾರ್ದ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲಾಗಿದೆ ಎಂದು ಕ್ಲಬ್ ಅಧ್ಯಕ್ಷ ಬಿ ಬಸವರಾಜ್ ಹೇಳಿದರು. ಸೂರ್ಯೋದಯ ವಾಕಿಂಗ್ ಕ್ಲಬ್ನ 9ನೇ ವಾರ್ಷಿಕೋತ್ಸವದ ಅಂಗವಾಗಿ ಜುಲೈ 24ರಂದು ಜಿಲ್ಲಾ ಪೊಲೀಸ್ ಕ್ರೀಡಾಂಗಣದಲ್ಲಿ ಸೌಹಾರ್ದ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲಾಗಿದೆ ಎಂದು ಕ್ಲಬ್ ಅಧ್ಯಕ್ಷ ಬಿ ಬಸವರಾಜ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪಂದ್ಯಾವಳಿಯಲ್ಲಿ ಪೊಲೀಸರ ತಂಡ, ನ್ಯಾಯವಾದಿಗಳ ತಂಡ, ಪತ್ರಕರ್ತರ ತಂಡ, ಜೆಸ್ಕಾಂ ನೌಕರರ ಹಾಗೂ ಸೂರ್ಯೋದಯ ಕ್ಲಬ್ ತಂಡಗಳು ಭಾಗವಹಿಸಲಿವೆ. ಪಂದ್ಯಾವಳಿಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಗದೀಶ್ ಗುಪ್ತಾ, ಜೆಸ್ಕಾಂ ಅಧೀಕ್ಷಕ ಚಂದ್ರಶೇಖರ್ ದೇಸಾಯಿ, ಜ್ಯೋತಿ ಕಾಟನ್ ಕಂಪನಿ ಮಾಲೀಕ ಕೆ ಗೋಪಾಲ್, ಸುಂದರ್ ಆಟೋಮೊಬೈಲ್ಸ್ ಸುಂದರ್ ರಾಜ್, ಮಾನಸಿಕ ತಜ್ಞ ಡಾಕ್ಟರ್ ವಿ ಎ ಮಾಲಿಪಾಟೀಲ್, ಬಾಲಂಕು ಆಸ್ಪತ್ರೆ ವೈದ್ಯ ಡಾಕ್ಟರ್ ಶ್ರೀಧರ್ ರೆಡ್ಡಿ, ಪತ್ರಕರ್ತ ಸಂಘದ ಅಧ್ಯಕ್ಷ ಆರ್ ಗುರುನಾಥ್, ಸುನಿಲ್ ಅಗರ್ವಾಲ್, ಜಯತೀರ್ಥ ಭಂಡಾರಿ ಆಸ್ಪತ್ರೆಯ ಡಾಕ್ಟರ್ ರಿಯಾಜುದ್ದೀನ್, ಹಿಂದುಳಿದ ವರ್ಗಗಳ ಇಲಾಖೆ ನಿವೃತ್ತ ಅಧಿಕಾರಿ ಮೌನೇಶ್ ಭಾಗವಹಿಸಲಿದ್ದಾರೆ ಎಂದರು. ಪೊಲೀಸ್ ಗ್ರೌಂಡ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ವೃತ್ತಿ ಜೀವನದಲ್ಲಿ ನಮ್ಮ ವೃತ್ತಿ ಜೀವನಗಳಲ್ಲಿ ಇವತ್ತು ಬಹಳ ಬಿಸಿಯಾಗಿದ್ದು ಒತ್ತಡದಿಂದ ಒಂದು ಜೀವನ ಅದರ ರಿಲ್ಯಾಕ್ಸೇಷನ್ ಆಗಬೇಕು. ಒಂದು ಪರಸ್ಪರ ಉದ್ಯೋಗಗಳಿಂದ ಬೇರೆ ಬೇರೆ ಇಲಾಖೆಗಳು ಸಹಿತ ಈ ಒಂದು ಕ್ರೀಡೆಗಳ ಮುಖಾಂತರ ಉದ್ಯೋಗಗಳು ಪರಸ್ಪರ ಸ್ನೇಹ ಸಂವಾದದ ಉಪಯೋಗದಲ್ಲಿ ಬೆಳಿಬೇಕಂತಕ್ಕಂಥ ಉದ್ದೇಶದಿಂದ ಈ ಒಂದು ಟೂರ್ನಮೆಂಟನ್ನು ಇದು ಮಾಡಿದ್ದೀವಿ. ಈ ಒಂದು ಟೂರ್ನಮೆಂಟಲ್ಲಿ ಪ್ರತಿ ವರ್ಷದಂತೆ ಪೊಲೀಸರ ತಂಡ ಕೂಡ ಈ ಟೂರ್ನಮೆಂಟಲ್ಲಿ ಭಾಗವಹಿಸುತ್ತೆ. ಅದೇ ರೀತಿ ವಕೀಲರ ತಂಡ ಮತ್ತು ಜೆಸ್ಕಾಂ ನೌಕರ ತಂಡ ಮತ್ತು ಪತ್ರಕರ್ತರ ತಂಡ, ಮಾಧ್ಯಮಗಳ ತಂಡ ಮತ್ತು ನಮ್ಮ ಸೂರ್ಯವಾಗಿ ಮುಖ್ಯ ತಂಡ, ಸುಮಾರು 5 ತಂಡಗಳು ಈ ಒಂದು ಇದರಲ್ಲಿ ಭಾಗವಹಿಸ್ತವೆ. ಬೆಳಗ್ಗೆ 7 ಗಂಟೆಗೆ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ವಿ. ಅಧಿಕೃತವಾಗಿ 7:30ಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಒಂದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಎಸ್ ಪಿ ಸಾಹೇಬರು, ಬಿ ನಿಖಿಲ್ ಸರ್ ಅವರು ಬರಬೇಕಂತ ಕೇಳಿಕೊಂಡಿದ್ದು ಅವರು ಬರಲಿಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಅವರು ಕೂಡಿದ್ದಾರೆ, ಅವರು ಬರ್ತಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಗರದ ಖ್ಯಾತ ಉದ್ಯಮಿಗಳನ್ನು ಜಯಿಸ್ ಗುಪ್ತ, ಅದೇ ರೀತಿಯಾಗಿ ಚಂದ್ರಶೇಖರ್ ದೇಸಾಯಿ ಅಧೀಕ್ಷಕ ಅಭಿಯಂತರರು, ಜೆಸ್ಕಾಂ ಇಲಾಖೆಯಿಂದ ನವಸಿದ್ದ ಮಕ್ಕಳ ಈ ಕಾರ್ಯಕ್ರಮಕ್ಕೆ, ರಾಯಚೂರಿನ ಇನ್ನೊಬ್ಬ ಖ್ಯಾತ ಉದ್ಯಮಿಯಾದಂಥ ಕೆ ಗೋಪಾಲ್ ಜ್ಯೋತಿ ಕಾಟನ್ ಕಂಪನಿ ಅವರು ಕೂಡ ಬರ್ತಿದ್ದಾರೆ. ಶ್ರೀ ಸುಂದರ ನಾಯ್ ಅಂತ ಸುಂದರ ಅಕೌಂಟೆಂಟ್ಸ್ ಅವರು ಕೂಡ ನಮ್ಮ ಹಿತೈಷಿಗಳು, ಅವರ ಸಹಿತ ಕೇಳಿಕೊಂಡು ಅವರು ಬರ್ತಿದ್ದಾರೆ. ಅದೇ ರೀತಿ ಡಾಕ್ಟರ್ ವಿ ಎಂ ಮಾಲಿಪಾಟೀಲ್ ಖ್ಯಾತ ಮಾನಸಿಕ ಅಭಿವೃದ್ಧಿ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳು ಬಳಸ್ತಿದ್ದಾರೆ. ಡಾಕ್ಟರ್ ಶ್ರೀಧರ್ ರೆಡ್ಡಿ ತಾಲೂಕು ಆಸ್ಪತ್ರೆ ಅವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಮತ್ತು ಆರ್ ಮೂರು ಜಿಲ್ಲಾಧ್ಯಕ್ಷರು ಕಾರ್ಯಕರ್ತ ಸಂಘ ಮತ್ತು ಶ್ರೀ ಸುನೀಲ್ ಅಗರ್ವಾಲ್ ಅವರ ಸಹಿತ ಬರ್ತಿದ್ದಾರೆ. ಶ್ರೀ ಜಯತೀರ್ಥ ಆರ್ ಎಂ ಉದ್ಘಾಟನ ನಿಗಮ ಅವರ ಸಹಿತ ಬರ್ತಿದ್ದಾರೆ. ಡಾಕ್ಟರ್ ರಿಯಾಜುದ್ದೀನ್ ಆರ್ ಎಂ ಭಂಡಾರ ಆಸ್ಪತ್ರೆ, ಮಹೇಶ್ ಗುಣಾಮ್ ಭಂಡಾರ ಆಸ್ಪತ್ರೆ ಹಾಗೂ ಮಹೇಶ್ ಗುಣಾಮ್ ನಿವೃತ್ತ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಇಲಾಖೆ ಹಾಗೂ ನಮ್ಮ ಕೋಳಿಗೋಡ್ನಿಂದ ನಾವೆಲ್ಲ ಇರ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ರಾಯಚೂರಿನ ಕ್ರೀಡಾ ಪ್ರೇಮಿಗಳು, ಒಂದು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಈ ಒಂದು ಟೂರ್ನಮೆಂಟ್ನಲ್ಲಿ ಭಾಗವಹಿಸುವ ಮುಖಾಂತರ ಕ್ರೀಡೆಗೆ ಮತ್ತು ನಮ್ಮ ಜೊತೆಗೆ ಬೇರೆ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ಮಾಧ್ಯಮದ ಮೂಲಕ ಪ್ರಮಾಣಗಳಲ್ಲಿ ವಿನಂತಿಸುತ್ತೇನೆ. ಈ ಸಂದರ್ಭದಲ್ಲಿ ಕ್ಲಬ್ ಕಾರ್ಯದರ್ಶಿ ಮುನಿಸ್ವಾಮಿ, ರಾಮಣ್ಣ, ಎಸ್ ನರಸಿಂಹರೆಡ್ಡಿ ಉಪಸ್ಥಿತರಿದ್ದರು. ಸಫಾಯಿ ಕರ್ಮಚಾರಿ ಸಮುದಾಯಗಳ ಅಭಿವೃದ್ಧಿಗಾಗಿ ಜಾರಿಗೊಳಿಸಿರುವ ಯೋಜನೆಗಳು ಸಮರ್ಪಕ ಅನುಷ್ಠಾನಕ್ಕೆ ಮುಂದಾಗಬೇಕು, ಅನಗತ್ಯ ವಿಳಂಬ ಮಾಡಿದಲ್ಲಿ ಅಧಿಕಾರಿಗಳ ನೇರ ಹೊಣೆ ಎಂದು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಎಚ್ಚರಿಸಿದರು.
ಸಫಾಯಿ ಕರ್ಮಚಾರಿ ಸಮುದಾಯಗಳ ಅಭಿವೃದ್ಧಿಗಾಗಿ ಜಾರಿಗೊಳಿಸಿರುವ ಯೋಜನೆಗಳು ಸಮರ್ಪಕ ಅನುಷ್ಠಾನಕ್ಕೆ ಮುಂದಾಗಬೇಕು. ಅಗತ್ಯ ವಿಳಂಬ ಮಾಡಿದಲ್ಲಿ ಅಧಿಕಾರಿಗಳ ನೇರ ಹೊಣೆ ಎಂದು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಎಚ್ಚರಿಸಿದರು. ಅವರು ಇಂದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಫಾಯಿ ಕರ್ಮಚಾರಿ ಸಮುದಾಯ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ನಗರಸಭೆಯಿಂದ ಸಫಾಯಿ ಕರ್ಮಚಾರಿಗಳ ಸಮೀಕ್ಷೆಯನ್ನು ನಡೆಸಿ ಅರ್ಹರನ್ನು ಗುರುತಿಸಬೇಕು. ಶಿಷ್ಯ ವೇತನ, ಮನೆ ನಿರ್ಮಾಣ, ಸಾಲ ಸೌಲಭ್ಯ ಒದಗಿಸಲು ವಿಳಂಬವಾಗುತ್ತಿದ್ದು ತ್ವರಿತವಾಗಿ ಕಾರ್ಯನಿರ್ವಹಿಸಲು ನಗರ ಸ್ಥಳೀಯ ಸಂಸ್ಥೆಗಳು ಕಾರ್ಯನಿರ್ವಹಿಸುವಂತೆ ಸೂಚಿಸಿದರು. ಕಳೆದ ಬಾರಿ ಸಭೆಯಲ್ಲಿ ನೀಡಲಾಗಿದ್ದ ಸೂಚನೆಗಳನ್ನು ಅನುಷ್ಠಾನಗೊಳಿಸಿಲ್ಲ. ಶೀಘ್ರದಲ್ಲಿ ಯೋಜನೆಗಳ ಜಾರಿಗೆ ಮುಂದಾಗಬೇಕೆಂದರು. ರೀಜನಲ್ ಆಫೀಸು ಇಂಥದ್ದೇ ಇರ್ತದೆ ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಅಂದರೆ ಅಲ್ಲಿ ಫಾರ್ವರ್ಡ್ ಮಾಡೋವಂಥದ್ದು. ಸೊ ಬೇಗ ಇದನ್ನು ನೀವು ಏನಂತಾರೆ ಕ್ಲಿಯರ್ ಮಾಡಬೇಕು. ಇದು ಬಹಳ ಸೀರಿಯಸ್ ಅಂತ ತಗೊಂಡು ಮಾಡಿ. ಸಭೆಯಲ್ಲಿ ನಗರಾಭಿವೃದ್ಧಿ ಕೋಶದ ಯೋಜನಾಧಿಕಾರಿ ಮಹೇಂದ್ರ, ನಗರಸಭೆ ಪೌರಾಯುಕ್ತ ಡಾಕ್ಟರ್ ಗುರುಲಿಂಗಪ್ಪ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು ಇದ್ದರು. ಬುಡ್ಗ ಬೇಡ ಜಂಗಮ ಸಮುದಾಯಗಳಿಗೆ ಮನೆಗಳ ನಿರ್ಮಾಣಕ್ಕೆ ಬಿಜಿನ್ಗೇರ ರಸ್ತೆಯಲ್ಲಿ 3 ಎಕರೆ ಭೂಮಿ ಮಂಜೂರು ಮಾಡಿರುವ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮತ್ತು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಇವರಿಗೆ ಸಮುದಾಯ ಜನರು ಸನ್ಮಾನಿಸಿ ಗೌರವಿಸಿದರು. ಬುಡ್ಗ ಬೇಡ ಜಂಗಮ ಸಮುದಾಯಗಳಿಗೆ ಮನೆಗಳ ನಿರ್ಮಾಣಕ್ಕೆ ಬಿಜನ್ಗೇರ ರಸ್ತೆಯಲ್ಲಿ 3 ಎಕರೆ ಭೂಮಿ ಮಂಜೂರು ಮಾಡಿರುವ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮತ್ತು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಇವರಿಗೆ ಸಮುದಾಯದ ಜನರು ಸನ್ಮಾನಿಸಿ ಗೌರವಿಸಿದರು. ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿದ, ಭೂಮಿ ಮಂಜೂರಾತಿಗೆ ನೀಡಿದ್ದರಿಂದ ಅಭಿನಂದಿಸಿದ ಸಮುದಾಯದ ಜನರು ಮನೆಗಳನ್ನು ನಿರ್ಮಿಸಿಕೊಡುವಂತೆ ಮನವಿ ಮಾಡಿದರು. ಭಾಗದಲ್ಲಿ ಅನಧಿಕೃತವಾಗಿ ಪಂಪ್ ಹೌಸ್ ನಿರ್ಮಾಣ ಮಾಡಿದ್ದು ಈ ಬಗ್ಗೆ ಕ್ರಮ ಜರುಗಿಸಬೇಕು ಎಂದು ಕರ್ನಾಟಕ ರಾಜ್ಯ ದಿ ಲೆಜೆಂಡ್ ಟಿಪ್ಪು ಸುಲ್ತಾನ್ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಹೈದರಾಬಾದ್ ರಸ್ತೆಯಲ್ಲಿ ಬರುವ ಚಿಕ್ಸುಗುರು ಗ್ರಾಮದ ಹತ್ತಿರ ಪೆಟ್ರೋಲ್ ಪಂಪ್ ಭಾಗದಲ್ಲಿ ಅನಧಿಕೃತವಾಗಿ ಪಂಪ್ ಹೌಸ್ ನಿರ್ಮಾಣ ಮಾಡಿದ್ದು ಈ ಬಗ್ಗೆ ಕ್ರಮ ಜರುಗಿಸಬೇಕು ಎಂದು ಕರ್ನಾಟಕ ರಾಜ್ಯ ದಿ ಲೆಜೆಂಡ್ ಟಿಪ್ಪು ಸುಲ್ತಾನ್ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಚಿಕ್ಸುಗುರು ಗ್ರಾಮದ ಹತ್ತಿರವಿರುವ ಹಂಚಿಕೊಂಡರೆ ಕಾರ್ಖಾನೆಯು ನಳದ ಸಂಪರ್ಕ ಪರವಾನಗಿ ಪಡೆದುಕೊಂಡು ಅದರಲ್ಲಿ ಪಂಪ್ ಹೌಸ್ ನಿರ್ಮಾಣ ಮಾಡಿ ಹರಾಜಿನಲ್ಲಿ 6 ಜನರನ್ನು ಅಳವಡಿಸಿ ನೀರನ್ನು ಕಾರ್ಖಾನೆಗೆ ಬಳಸಿಕೊಳ್ಳುತ್ತಿದ್ದು ಕಾನೂನು ಬಾಹಿರವಾಗಿದೆ ಎಂದು ಆರೋಪಿಸಿದರು. ಕೃಷ್ಣಾ ನದಿಯಿಂದ ರಸ್ತೆಗೆ ಸಂಪರ್ಕ ಕಲ್ಪಿಸಿದ ಪೈಪ್ಲೈನ್ ಮೂಲಕ ಹಂಚಿಕೊಂಡರೆ ನೀರನ್ನು ಪೈಪ್ಲೈನ್ನಿಂದ ಪಡೆದುಕೊಂಡು ಅನಧಿಕೃತವಾಗಿ ನೀರನ್ನು ಬಳಸಿಕೊಳ್ಳುತ್ತಿದ್ದಾರೆ. ಕೇವಲ ನಳದ ಸಂಪರ್ಕಕ್ಕೆ ಪರವಾನಗಿ ಪಡೆದು ಅದರಲ್ಲಿ ಪಂಪ್ ಹೌಸ್ ನಿರ್ಮಾಣ ಮಾಡಿಕೊಂಡು ಕಾರ್ಖಾನೆಗೆ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಇದರಿಂದ ನಗರದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಉಂಟಾಗುತ್ತದೆ ಎಂದರು. ಈ ಕೂಡಲೇ ಮಂಚಿಕೊಂಡ ರೈಸ್ ಮಿಲ್ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಪರವಾನಗಿಯನ್ನು ಪಡೆದು ಅದರಲ್ಲಿ ಪಂಪ್ ಹೌಸ್ ನಿರ್ಮಾಣ ಮಾಡಿ ರೈಸಿಂಗ್ ಲೈನ್ನಲ್ಲಿ 6 ಇಂಚು ನೀರನ್ನು ಅಳವಡಿಸಿ ಅದೇ ನೀರಿನಿಂದ ತನ್ನ ಕಂಪನಿಯನ್ನು ನಡೆಸುತ್ತಿದ್ದಾನೆ. ಇದು ಕಾನೂನು ಬಹಿರಂಗವಾಗಿದೆ. ಕೃಷ್ಣಾ ನದಿಯಿಂದ 50 ML ನೀರನ್ನು ನೀರು ಬರುತ್ತಿದ್ದು ಇದರಲ್ಲಿ 10 ML ನೀರನ್ನು 24/7 ಎಂದು ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಒದಗಿಸಲಾಗಿದೆ. ಅದರಲ್ಲಿ ಮಂಚುಕುಂಡ ರೈಸ್ ಮಿಲ್ ಇವರು 20 ML ನೀರನ್ನು ರೈಸಿಂಗ್ ಲೈನ್ನಿಂದ ಪಡೆದುಕೊಂಡು ಅನಧಿಕೃತವಾಗಿ ನೀರನ್ನು ತಮ್ಮ ಕಂಪನಿಗೆ 24/7
ಬಳಸಿಕೊಳ್ಳುತ್ತಿದ್ದಾರೆ. ಇದರಿಂದ ಒಟ್ಟು 50 ML ನೀರಿನಿಂದ 20 ML ನೀರು ಮಾತ್ರ ಉಳಿಯುತ್ತದೆ. ಈ 20 ML ನೀರಿನಿಂದ ಸಾರ್ವಜನಿಕರಿಗೆ ಒಂದು ದಿನ 4 ದಿನಗಳಿಗೊಮ್ಮೆ ನಳ ಬರುತ್ತದೆ ಮತ್ತು ಸಾರ್ವಜನಿಕರ ನೀರು ತೊಂದರೆ ಆಗಿರುತ್ತದೆ. ರಾಯಚೂರು ನಗರದಲ್ಲಿ ಸುಮಾರು 28 ಪಂಪ್ ಹೌಸ್ಗಳು ಇದೆ. ಈ ಪಂಪ್ ಹೌಸ್ಗಳಿಂದ ಸಮಾಂತರವಾಗಿ ಬಿಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ನರಸಿಂಹಲು ನರಸಪ್ಪ, ಪರಶುರಾಮ್, ಮಲ್ಲೇಶ್, ಕೆ ವೆಂಕಟೇಶ್, ಅನಿಲ್, ಸುರೇಶ್, ವಸಂತ್ ಕುಮಾರ್, ಅಬ್ದುಲ್ ವಾಹಿದ್, ಸುರೇಶ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ನಗರದ BSSNL ಕಚೇರಿ ಬಳಿ ನಿನ್ನೆ ನಡೆದ ಕೊಲೆ ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿ, ಘಟನೆಗೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಕೊಲೆ ನಡೆದಿರುವ ಶಂಕೆ ಇದೆ. ವಿಚಾರಣೆ ನಡೆಯುತ್ತಿದೆ ಎಂದರು. ನಗರದ BSNL ಕಚೇರಿ ಬಳಿ ನಿನ್ನೆ ನಡೆದ ಕೊಲೆ ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿ, ಘಟನೆಗೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಕೊಲೆ ನಡೆದಿರುವ ಶಂಕೆ ಇದೆ. ವಿಚಾರಣೆ ನಡೆಯುತ್ತಿದೆ ಎಂದರು. ಶಾಲೆಯಿಂದ ಮಕ್ಕಳನ್ನು ಕರೆದುಕೊಂಡು ಮನೆಗೆ ತೆರಳುತ್ತಿದ್ದಾಗ ಮೆಹಬೂಬ್ ಅಲಿ ಎಂಬಾತನನ್ನು ದ್ವಿಚಕ್ರ ವಾಹನದಲ್ಲಿ ಬಂದ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದರ್ ಬಜೆಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದರ್ ಬಜೆಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇಬ್ಬರನ್ನು ವಶಕ್ಕೆ ಪಡೆದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಘಟನೆ ಕುರಿತು ಸ್ಥಳಕ್ಕೆ ತೆರಳಿದ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದಿಂದ ದ್ವೇಷದ ರಾಜಕಾರಣ ಖಂಡಿಸಿ ಕಾಂಗ್ರೆಸ್ನಿಂದ ರಸ್ತೆ ತಡೆದು ಪ್ರತಿಭಟನೆ, ಸಂಚಾರ ಅಸ್ತವ್ಯಸ್ತ. ACPTSB ಯೋಜನೆಗಳ ಪ್ರಗತಿ ಪರಿಶೀಲನೆ, ಬಾಕಿ ಇರುವ ಅನುದಾನ ಶೀಘ್ರದಲ್ಲಿ ಬಳಕೆಗೆ ಡಿಸಿ ಚಂದ್ರಶೇಖರ್ ಸೂಚನೆ. ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವ ತುರ್ಕುಂಡೋಣಿ ಗ್ರಾಮದ ಬಾಲಕಿ, ಆರ್ಥಿಕ ನೆರವಿಗೆ ಪಾಲಕರ ಮನವಿ. ಆಹಾರ ಧಾನ್ಯಗಳ ಮೇಲೆ ಜಿಎಸ್ಟಿ ರದ್ದಿ ಆಗ್ರಹಿಸಿ ಎಸ್ಯುಸಿಎನಿಂದ ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ಜುಲೈ 24ರಂದು ಶ್ರೀ ಪಂಚಾಕ್ಷರಿ ಗವಾಯಿಗಳ ಪುಣ್ಯಸ್ಮರಣೆ ಅಂಗವಾಗಿ ಸಂಗೀತ ಸಮ್ಮೇಳನ, ಸುಗ್ರೇಶ್ ಅಸ್ಕಿಹಾಳ್. ವಿಜಯ ರೆಡ್ಡಿ ಪುಣ್ಯಸ್ಮರಣೆ ಅಂಗವಾಗಿ 24ರಂದು ರಕ್ತದಾನ ಶಿಬಿರ, ಶರಣರೆಡ್ಡಿ.
ಜುಲೈ 24ರಂದು ಸೂರ್ಯೋದಯ ವಾಕಿಂಗ್ ಕ್ಲಬ್ ವಾರ್ಷಿಕೋತ್ಸವದ ಅಂಗವಾಗಿ ಕ್ರಿಕೆಟ್ ಪಂದ್ಯ. ಬಿ ಬಸವರಾಜ್. ಸಫಾಯಿ ಕರ್ಮಚಾರಿ ಸಮುದಾಯ ಯೋಜನೆಗಳ ವಿಳಂಬಕ್ಕೆ ಡಿಸಿ ಬೇಸರ. ಅಲೆಮಾರಿ ಜನಾಂಗದ ಜನರಿಗೆ ಮನೆ ನಿರ್ಮಾಣಕ್ಕೆ 3 ಎಕರೆ ಭೂಮಿ ಮಂಜೂರು. ಶಾಸಕ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸಮುದಾಯದ ಜನರಿಂದ ಸನ್ಮಾನ. ಅಕ್ರಮವಾಗಿ ಪಂಪ್ ಹೌಸ್ ನಿರ್ಮಾಣ ತೆರವಿಗೆ ಆಗ್ರಹಿಸಿ ದಿ ಲೆಜೆಂಡ್ ಟಿಪ್ಪು ಸುಲ್ತಾನ್ ಸಂಘದಿಂದ ಮನವಿ. ಮತ್ತು ನಗರದಲ್ಲಿ ಯುವಕನ ಕೊಲೆ, ಇಬ್ಬರ ಆರೋಪಿಗಳ ಬಂಧನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರ್. ಜಮಿನಾ ಸರ್ಕಸ್ ಡೈಲಿ 3 ಶೋಸ್. ಸ್ಥಳ ರಾಜ್ಕಮಲ್ ಹೋಟೆಲ್ ಪಕ್ಕದಲ್ಲಿ, ಗೋಶಲ್ ರೋಡ್, ರಾಯಚೂರ್. ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್ ಪಾಲಿಮರೈಸ್ಡ್ ಪ್ಲಾಸ್ಟರ್. ವಿಕಾಸ್ ಇಂಡಸ್ಟ್ರೀಸ್, KIADB ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರ್ ರೋಡ್, ಮಾನ್ವಿ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB ಜ್ಯುವೆಲ್ ಪ್ಯಾಲೇಸ್. 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್. ಉದಯನಗರ್ ಸ್ಟೇಷನ್ ರೋಡ್, ರಾಯಚೂರ್. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SEK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರ್. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್, ರಾಯಚೂರ್ ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಪ್ಲೇ ಅಂಡ್ ಲರ್ನ್ ಪ್ರೀ ಸ್ಕೂಲ್, ಸುಖಶಾಂತಿ ನಗರ್, ನಿಯರ್ FCI ಗೋಡೌನ್, ಆಶಾಪುರ್ ರೋಡ್, ರಾಯಚೂರ್. ನಂಬರ್ 1 ಪ್ರೀ ಸ್ಕೂಲ್ ಚೈನ್.